ಓಂ ಶಾಂತಿ. ಶಿವ ಭಗವಾನ್ ವಾಚ್ಯ ಆಗಿದೆ 3/11/2020. ಬಾಪ್ದಾದ ಮಧುಬನ್. ಮಧುರ ಮಕ್ಕಳೇ, ನೀವು ಸತ್ಯಸತ್ಯ ಅಲೌಕಿಕ ಜಾದುಗಾರರಾಗಿದ್ದೀರಾ. ನೀವು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಜಾದುವನ್ನು ಮಾಡಿ ತೋರಿಸಬೇಕಾಗಿದೆ. ಪ್ರಶ್ನೆ: ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳ ಲಕ್ಷಣಗಳೇನು? ಉತ್ತರಾಗಿದೆ: ಒಳ್ಳೆಯ ಪುರುಷಾರ್ಥಿ ವಿದ್ಯಾರ್ಥಿಗಳು ಪಾಸ್ ವಿತ್ ಆನರ್ ಆಗುವ, ಅಂದರೆ ವಿಜಯಮಾಲೆಯಲ್ಲಿ ಬರುವ ಲಕ್ಷ್ಯವನ್ನು ಇಡುತ್ತಾರೆ. ಅವರ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪೇ ಇರುತ್ತದೆ. ದೇಹಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯೊಂದಿಗೆ ಪ್ರೀತಿಯನ್ನಿಡುತ್ತಾರೆ. ಇಂತಹ ಪುರುಷಾರ್ಥಿಗಳೇ ವಿಜಯಮಾಲೆಯ ಮಣಿಯಾಗುತ್ತಾರೆ. ಓಂಶಾಂತಿ. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಶಿವತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ, ನೀವು ಆತ್ಮಿಕ ಮಕ್ಕಳು, ಈಗ ಜಾದುಗಾರ ಜಾದುಗಾರಿಣಿಯರಾಗಿ ಬಿಟ್ಟಿದ್ದೀರಾ. ಆದ್ದರಿಂದ ಶಿವತಂದೆಯನ್ನು ಸಹ ಜಾದುಗಾರನೆಂದು ಹೇಳುತ್ತಾರೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವಂತಹ ಜಾದುಗಾರರು ಮತ್ಯಾರು ಇರುವುದಿಲ್ಲ. ಇದು ಜಾದುವೇ ಆಗಿದೆಯಲ್ಲವೇ? ಎಷ್ಟು ದೊಡ್ಡ ಸಂಪಾದನೆ ಮಾಡಿಕೊಳ್ಳುವಂತಹ ಮಾರ್ಗವನ್ನು ತಂದೆಯು ತಿಳಿಸುತ್ತಾರೆ. ಹೇಗೆ ಶಾಲೆಯಲ್ಲಿ ಶಿಕ್ಷಕರು ಸಹ ಸಂಪಾದನೆ ಮಾಡುವುದನ್ನ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ, ಹಾಗೆ ವಿದ್ಯೆಯು ಸಂಪಾದನೆ ಆಗಿದೆಯಲ್ಲವೇ? ಭಕ್ತಿ ಮಾರ್ಗದ ಕಥೆಗಳು, ಶಾಸ್ತ್ರಗಳು ಇತ್ಯಾದಿಗಳನ್ನು ಕೇಳುವುದಕ್ಕೆ ವಿದ್ಯಾಭ್ಯಾಸ ಎಂದು ಹೇಳುವುದಿಲ್ಲ. ಅದರಲ್ಲಿ ಯಾವುದೇ ಸಂಪಾದನೆ ಇರುವುದಿಲ್ಲ, ಕೇವಲ ಅದರಲ್ಲಿ ಹಣ ಖರ್ಚಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಚಿತ್ರಗಳನ್ನು ಮಾಡಿಸುತ್ತಾ, ಮಂದಿರಗಳನ್ನು ಕಟ್ಟಿಸುತ್ತಾ, ಭಕ್ತಿ ಮಾಡುತ್ತಾ ಮಾಡುತ್ತಾ ನೀವು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾ ಬಂದಿದ್ದೀರಾ. ಶಿಕ್ಷಕರಾದರೂ ಸಂಪಾದನೆ ಮಾಡಿಸುತ್ತಾರೆ, ಅದರಿಂದ ಜೀವನ ಆಧಾರವಾಗುತ್ತದೆ. ನೀವು ಮಕ್ಕಳ ವಿದ್ಯೆಯು ಎಷ್ಟು ಶ್ರೇಷ್ಠವಾಗಿದೆ! ಈ ವಿದ್ಯೆಯನ್ನ ಎಲ್ಲರೂ ಓದಬೇಕಾಗಿದೆ. ನೀವು ಮಕ್ಕಳು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವಂತವರು ಆಗಿದ್ದೀರಾ. ಆ ವಿದ್ಯೆಯಿಂದ ಬ್ಯಾರಿಸ್ಟರ್, ಡಾಕ್ಟರ್ ಇತ್ಯಾದಿ ಆಗಬಹುದು. ಅದು ಕೇವಲ ಒಂದು ಜನ್ಮಕ್ಕಾಗಿ. ಅಂದ ಮೇಲೆ ಎಷ್ಟೊಂದು ಅಗಲು ರಾತ್ರಿಯ ಅಂತರವಿದೆ. ಆದ್ದರಿಂದ ನೀವು ಆತ್ಮಗಳಿಗೆ ಶುದ್ಧ ನಶೆ ಇರಬೇಕು. ಇದು ಗುಪ್ತ ನಶೆಯಾಗಿದೆ. ಬೇಹದ್ದಿನ ತಂದೆಯದು ಇದು ಚಮತ್ಕಾರವಾಗಿದೆ. ಇದು ಎಂತಹ ಆತ್ಮಿಕ ಜಾದು ಆಗಿದೆ! ನಾನು ಆತ್ಮ, ನಾನು ಆತ್ಮ ಎಂದು ನೆನಪು ಮಾಡುತ್ತಾ ಮಾಡುತ್ತಾ ಆತ್ಮ ಸತೋಪ್ರಧಾನ ಆಗಿಬಿಡಬೇಕಾಗಿದೆ. ಹೇಗೆ ಸನ್ಯಾಸಿಗಳು ಹೇಳುತ್ತಾರಲ್ಲವೇ, ನೀವು ತನ್ನನ್ನು ನಾನು ಕೋಣ ಆಗಿದ್ದೇನೆ ಎಂದು ತಿಳಿಯಿರಿ ಎಂದು ಹೇಳುತ್ತಾರೆ. ಅವರು ಅದೇ ರೀತಿ ತಿಳಿದುಕೊಂಡು ಕೋಣೆಯಲ್ಲಿ ಕುಳಿತು ಬಿಟ್ಟರು ಮತ್ತು ಹೇಳಿದರು, ನಾನು ಕೋಣ ಆಗಿದ್ದೇನೆ, ನನಗೆ ಕೋಡುಗಳಿವೆ, ನಾನು ಕೋಣೆಯಿಂದ ಹೇಗೆ ಹೊರಬರಲಿ ಎಂದು. ತಂದೆಯು ತಿಳಿಸುತ್ತಾರೆ, ನೀವು ಪವಿತ್ರ ಆತ್ಮಗಳಾಗಿದ್ದೀರಾ, ಈಗ ಅಪವಿತ್ರರಾಗಿದ್ದೀರಿ. ಪುನಃ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಪವಿತ್ರರಾಗಿ ಬಿಡುತ್ತೀರಾ. ಈ ಜ್ಞಾನವನ್ನು ಕೇಳಿ ನರನಿಂದ ನಾರಾಯಣ ಅಥವಾ ಮನುಷ್ಯರಿಂದ ದೇವತೆಗಳಾಗುತ್ತೀರಾ? ದೇವತೆಗಳದು ಸಾಮ್ರಾಜ್ಯ ಇದೆಯಲ್ಲವೇ? ನೀವು ಮಕ್ಕಳು ಈಗ ತಂದೆಯ ಶ್ರೀಮತದಂತೆ ಭಾರತದಲ್ಲಿ ದೈವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ. ಶಿವತಂದೆಯು ತಿಳಿಸುತ್ತಾರೆ, ನಾನೀಗ ಯಾವ ಶ್ರೀಮತವನ್ನ ನಿಮಗೆ ಕೊಡುತ್ತಿದ್ದೇನೆ ಅದು ಸರಿಯೋ ಅಥವಾ ಶಾಸ್ತ್ರಗಳ ಮತ ಸರಿಯೋ, ನೀವೇ ಯೋಚಿಸಿ, ನೀವೇ ನಿರ್ಣಯ ಮಾಡಿ. ಗೀತೆಯು ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮತ್ ಭಗವದ್ಗೀತೆ ಆಗಿದೆ. ಇದನ್ನು ವಿಶೇಷವಾಗಿ ಬರೆದಿದ್ದಾರೆ ಅಂದ ಮೇಲೆ ಈಗ ಭಗವಂತನೆಂದು ಯಾರಿಗೆ ಹೇಳುವುದು? ಅವಶ್ಯವಾಗಿ ನಿರಾಕಾರ ಶಿವನೆಂದು ಎಲ್ಲರೂ ಹೇಳುತ್ತಾರೆ. ಶಿವನಿಗೆ ನಿರಾಕಾರ ಎಂದೇ ಹೇಳುತ್ತಾರೆ. ಅವರ ಮಕ್ಕಳಾದ ನಾವೆಲ್ಲ ಆತ್ಮರು ಸಹೋದರರಾಗಿದ್ದೇವೆ. ಅವರೊಬ್ಬರೇ ತಂದೆಯಾಗಿದ್ದಾರೆ. ಆ ತಂದೆಯು ತಿಳಿಸುತ್ತಾರೆ, ನೀವೆಲ್ಲರೂ ಕೂಡ ನನಗೆ ಪ್ರಿಯತಮೆಯರಾಗಿದ್ದೀರಾ ಎಂದು. ಪ್ರಿಯತಮನಾದ ನನ್ನನ್ನು ನೆನಪು ಮಾಡುತ್ತಾ ಇರಿ, ಏಕೆಂದರೆ ನಾನೇ ರಾಜಯೋಗನ ಕಲಿಸಿದ್ದೇನು. ಇದರಿಂದ ನೀವು ಪ್ರತ್ಯಕ್ಷವಾಗಿ ನರನಿಂದ ನಾರಾಯಣರಾಗುತ್ತೀರಾ. ನಾವು ಸತ್ಯನಾರಾಯಣನ ಕಥೆಯನ್ನ ಕೇಳುತ್ತೇವೆ ಎಂದು ಅವರು ಹೇಳಿಬಿಡುತ್ತಾರೆ. ಆದರೆ ಇದರಿಂದ ನಾವು ನರನಿಂದ ನಾರಾಯಣರಾಗುತ್ತೇವೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆಯೇ? ನೀವು ಆತ್ಮಗಳಿಗೆ ಜ್ಞಾನದ ಮೂರನೇ ನೇತ್ರವನ್ನ ಕೊಡುತ್ತಿದ್ದಾರೆ. ಇದರಿಂದ ಆತ್ಮವು ಎಲ್ಲವನ್ನೂ ಅರಿತುಕೊಳ್ಳುತ್ತದೆ. ಶರೀರವಿಲ್ಲದೆ ಆತ್ಮವು ಮಾತನಾಡಲು ಸಾಧ್ಯವಿಲ್ಲ. ಆತ್ಮಗಳ ನಿವಾಸ ಸ್ಥಾನಕ್ಕೆ ನಿರ್ವಾಣಧಾಮ ಎಂದು ಹೇಳಲಾಗುತ್ತದೆ. ನೀವು ಮಕ್ಕಳು ಈಗ ಶಾಂತಿಧಾಮ ಮತ್ತು ಸುಖಧಾಮವನ್ನೇ ನೆನಪು ಮಾಡಬೇಕಾಗಿದೆ.
ಈ ದುಃಖಧಾಮವನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ. ಆತ್ಮಕ್ಕೆ ಈಗ ಯಾವುದು ಸರಿ ಯಾವುದು ತಪ್ಪು ಎಂಬ ತಿಳುವಳಿಕೆ ಸಿಕ್ಕಿದೆ. ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ರಹಸ್ಯವನ್ನು ತಂದೆಯು ತಿಳಿಸುತ್ತಿದ್ದಾರೆ. ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಮತ್ತು ಮಕ್ಕಳೇ ಅರಿತುಕೊಳ್ಳುತ್ತೀರಾ. ಅನ್ಯ ಮನುಷ್ಯರು ತಂದೆಯನ್ನು ಅರಿತುಕೊಂಡಿಲ್ಲ. ತಂದೆಯು ತಿಳಿಸುತ್ತಾರೆ, ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ. ರಾವಣನ ರಾಜ್ಯದಲ್ಲಿ ಎಲ್ಲಾ ಕರ್ಮಗಳು ವಿಕರ್ಮಗಳೇ ಆಗುತ್ತವೆ. ಸತ್ಯಯುಗದಲ್ಲಿ ಕರ್ಮಗಳು ಅಕರ್ಮಗಳಾಗುತ್ತವೆ. ಅಲ್ಲಿ ಮಕ್ಕಳಾಗುವುದಿಲ್ಲವೇ ಎಂದು ಯಾರಾದರೂ ಕೇಳಿದರೆ ಈ ರೀತಿ ತಿಳಿಸಿ, ಸತ್ಯಯುಗಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ. ಅಂದ ಮೇಲೆ ಅಲ್ಲಿ ಈ ಪಂಚವಿಕಾರಗಳು ಎಲ್ಲಿಂದ ಬರಲು ಸಾಧ್ಯ? ಇದು ಬಹಳ ಸರಳವಾದ ಮಾತಾಗಿದೆ. ಇದನ್ನು ತಂದೆಯು ತಿಳಿಸುತ್ತಾರೆ. ಯಾರು ಇದನ್ನು ಸರಿ ಎಂದು ತಿಳಿಯುವರೋ ಅವರು ಕೂಡಲೇ ಜ್ಞಾನದಿಂದ ಜಾಗೃತರಾಗಿ ಬಿಡುತ್ತಾರೆ. ಯಾರು ತಿಳಿದುಕೊಳ್ಳುವುದಿಲ್ಲವೋ ಅವರು ಮುಂದೆ ಹೋದಂತೆ ತಿಳಿದುಕೊಳ್ಳುವರು. ಹೇಗೆ ಪತಂಗಗಳು ಜ್ಯೋತಿಯ ಬಳಿ ಬರುತ್ತವೆ, ಕೆಲವು ಪತಂಗಗಳು ಹೊರಟು ಹೋಗಿ ಮತ್ತೆ ಕೆಲವು ಪತಂಗಗಳು ನಂತರ ಬರುತ್ತವೆ, ಇವರು ಸಹ ಪರಂಜ್ಯೋತಿಯಾಗಿದ್ದಾರೆ. ಈಗ ಎಲ್ಲವೂ ಸುಟ್ಟು ಭಸ್ಮ ಆಗುವುದು, ಇದನ್ನು ಸಹ ತಿಳಿಸಲಾಗಿದೆ. ಇದಂತೂ ಸಾಮಾನ್ಯ ಮಾತಾಗಿದೆ. ದೀಪದ ಬಳಿ ಪತಂಗಗಳು ಬಹಳಷ್ಟು ಸುಟ್ಟು ಹೋಗುತ್ತವೆ. ದೀಪಾವಳಿಯಂದು ಎಷ್ಟು ಚಿಕ್ಕ ಚಿಕ್ಕ ಸೊಳ್ಳೆಗಳು ಬರುತ್ತವೆ ಮತ್ತು ಸಮಾಪ್ತಿ ಆಗುತ್ತವೆ, ಹುಟ್ಟುತ್ತವೆ ಮತ್ತು ಸತ್ತು ಹೋಗುತ್ತವೆ. ತಂದೆಯು ತಿಳಿಸುತ್ತಾರೆ, ಕೊನೆಯಲ್ಲಿ ಬರುವವರು ಜನ್ಮ ತೆಗೆದುಕೊಳ್ಳುತ್ತಾರೆ ಮತ್ತು ಮರಣ ಹೊಂದುತ್ತಾರೆ. ಅವರದು ಹೇಗೆ ಸೊಳ್ಳೆಗಳ ತರಹ ಜನ್ಮ ಆಯಿತು? ತಂದೆಯು ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಎಂದ ಮೇಲೆ ಪುರುಷಾರ್ಥವನ್ನ ಮಾಡಿ ಪಾಸ್ವಿತಾನರ್ ಆಗಬೇಕು. ಒಳ್ಳೆಯ ವಿದ್ಯಾರ್ಥಿಗಳು ಬಹಳ ಪುರುಷಾರ್ಥ ಮಾಡುತ್ತಾರೆ. ಪಾಸ್ವಿತಾನ್ ಆನರ್ ಆಗುವವರದೇ ವಿಜಯಮಾಲೆಯ ಮಣಿ ಆಗುತ್ತಾರೆ. ಎಷ್ಟು ಸಾಧ್ಯವೋ ಪುರುಷಾರ್ಥವನ್ನ ಮಾಡುತ್ತಾ ಇರಿ. ವಿನಾಶಕಾಲೆ ವಿಪರೀತ ಬುದ್ಧಿಯವರೆಂದು ಹೇಳುತ್ತಾರೆ. ಇದರ ಮೇಲೆ ನೀವು ತಿಳಿಸಬಹುದು, ನಮ್ಮದು ತಂದೆಯ ಜೊತೆ ಪ್ರೀತಿ ಬುದ್ಧಿ ಇದೆ. ಒಬ್ಬ ತಂದೆಯ ವಿನಃ ನಾವು ಮತ್ಯಾರನ್ನು ನೆನಪು ಮಾಡುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಹೇ ದುಃಖಹರ್ತ ಸುಖಕರ್ತ ಎಂದು ನೀವು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ನೆನಪು ಮಾಡುತ್ತಾ ಬಂದಿದ್ದೀರಾ ಅಂದಾಗ, ತಂದೆಯು ಅವಶ್ಯವಾಗಿ ಸುಖವನ್ನು ಕೊಡುವಂತವರೇ ಆಗಿದ್ದಾರಲ್ಲವೇ. ಸ್ವರ್ಗಕ್ಕೆ ಸುಖಧಾಮವೆಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ನಾನು ಪಾವನರನ್ನಾಗಿ ಮಾಡುವುದಕ್ಕಾಗಿಯೇ ಬಂದಿದ್ದೇನೆ. ಯಾವ ಮಕ್ಕಳು ಕಾಮಚಿತೆಯನ್ನೇರಿ ಭಸ್ಮ ಆಗಿದ್ದಾರೆಯೋ ಅವರ ಮೇಲೆ ನಾನು ಬಂದು ಜ್ಞಾನದ ಮಳೆಯನ್ನ ಸುರಿಸುತ್ತೇನೆ. ನೀವು ಮಕ್ಕಳಿಗೆ ಯೋಗವನ್ನ ಕಲಿಸುತ್ತೇನೆ. ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ನೀವು ಪರಿಸ್ಥಾತನದ ಮಾಲೀಕರಾಗಿ ಬಿಡುತ್ತೀರಿ. ಸ್ವರ್ಗಕ್ಕೆ ಮಾಲೀಕರಾಗಿ ಬಿಡುತ್ತೀರಿ ಅಂದಾಗ ನೀವು ಸಹ ಜಾದುಗಾರರೇ ಆಗಿದ್ದೀರಾ? ನಮ್ಮದು ಇದು ಸತ್ಯಸತ್ಯವಾದ ಜಾದುಗಾರಿತನವಾಗಿದೆ ಎಂದು ತಾವು ಮಕ್ಕಳಿಗೆ ನಶೆ ಇರಬೇಕು. ಕೆಲವರು ಬಹಳ ಒಳ್ಳೆಯ ಬುದ್ಧಿವಂತ ಜಾದುಗಾರರು ಇರುತ್ತಾರೆ. ಜಾದು ಮಾಡಿ ಏನೇನೋ ವಸ್ತುಗಳನ್ನು ಹೊರತೆಗೆಯುತ್ತಾರೆ. ಆದರೆ ಈ ಜಾದುಗಾರಿಯು ಅಲೌಕಿಕ ಜಾದುವಾಗಿದೆ. ಅಂದರೆ ಇದನ್ನು ಒಬ್ಬ ತಂದೆ ವಿನಃ ಮತ್ಯಾರು ಕಲಿಸಲು ಸಾಧ್ಯವಿಲ್ಲ. ನಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೇವೆ ಎಂದು ನಿಮಗೀಗ ತಿಳಿದು ಬಂದಿದೆ. ಈ ಶಿಕ್ಷಣವೇ ಹೊಸ ಪ್ರಪಂಚಕ್ಕಾಗಿ ಇರುವುದು. ಅದಕ್ಕೆ ಸತ್ಯಯುಗ ಹೊಸ ಪ್ರಪಂಚವೆಂದು ಹೇಳಲಾಗುತ್ತದೆ. ನೀವೀಗ ಸಂಗಮಯುಗದಲ್ಲಿ ಓದುತ್ತಿದ್ದೀರಾ? ಈ ಪುರುಷೋತ್ತಮ ಸಂಗಮಯುಗವು ಯಾರಿಗೂ ತಿಳಿದು ಬಂದಿಲ್ಲ. ನೀವು ಎಷ್ಟು ಉತ್ತಮ ಪುರುಷರಾಗಿದ್ದೀರಾ? ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ. ತರಗತಿಯಲ್ಲಿಯೂ ನೀವು ಬ್ರಾಹ್ಮಣಿಯರು ಕುಳಿತುಕೊಂಡಾಗ ಮೊಟ್ಟಮೊದಲಿಗೆ ಸಾವಧಾನ ನೀಡುವುದು ನಿಮ್ಮ ಕರ್ತವ್ಯವಾಗಿದೆ. ಸಹೋದರ ಸಹೋದರಿಯರೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಬೇಕೆಂದು ಸಾವಧಾನ ನೀಡಬೇಕು. ನಾನಾತ್ಮನು ಈ ಕರ್ಮೇಂದ್ರಿಯಗಳ ಮೂಲಕ ಕೇಳಿಸಿಕೊಳ್ಳುತ್ತೇನೆ. 84 ಜನ್ಮಗಳ ರಹಸ್ಯವನ್ನು ತಂದೆಯು ತಿಳಿಸಿದ್ದಾರೆ. ಯಾವ ಮನುಷ್ಯರು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ? ಎಲ್ಲರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇದರ ಮೇಲೂ ಸಹ ಯಾರಿಗೂ ವಿಚಾರ ನಡೆಯುವುದಿಲ್ಲ. ಏನು ಕೇಳಿದರೆ ಅದನ್ನು ಸತ್ಯ ಎಂದು ಹೇಳಿಬಿಡುತ್ತಾರೆ. ಹನುಮಂತನು ವಾಯುವಿನಿಂದ ಹುಟ್ಟಿದನು ಎಂದು ಹೇಳಿದರೆ ಅದನ್ನೇ ಸತ್ಯ ಎಂದು ನಂಬುತ್ತಾರೆ. ಮತ್ತೆ ಅನ್ಯರಿಗೂ ಅದೇ ಮಾತುಗಳನ್ನು ತಿಳಿಸುತ್ತಾ ಹೋಗುತ್ತಾರೆ, ಸತ್ಯ ಸತ್ಯವೆಂದು ಹೇಳುತ್ತಿರುತ್ತಾರೆ. ಈಗ ನೀವು ಮಕ್ಕಳಿಗೆ ಸರಿ ತಪ್ಪಿನ ಅರಿವನ್ನು ಜ್ಞಾನದ ಚಕ್ಷುವಿನ ಮೂಲಕ ಸಿಕ್ಕಿದೆ. ಸರಿ ತಪ್ಪನ್ನು ಅರಿತುಕೊಳ್ಳುವ ಜ್ಞಾನ ಚಕ್ಷು ಪ್ರಾಪ್ತಿಯಾಗಿದೆ. ಆದ್ದರಿಂದ ಸತ್ಯ ಕರ್ಮವನ್ನೇ ಮಾಡಬೇಕಾಗಿದೆ. ನೀವು ತಿಳಿಸುತ್ತೀರಿ, ನಾವು ಬೇಹದಿನ ಶಿವತಂದೆಯಿಂದ ಈ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ನೀವೆಲ್ಲರೂ ಪುರುಷಾರ್ಥ ಮಾಡಿ ಆ ತಂದೆಯ ಎಲ್ಲಾ ಆಸ್ತಿಯನ್ನು ತಮ್ಮದಾಗಿಸಿಕೊಳ್ಳಬೇಕಾಗಿದೆ. ಆ ತಂದೆಗೆ ಎಲ್ಲರೂ ಕೂಡ ಮಕ್ಕಳಾಗಿದ್ದೀರಿ. ಆ ತಂದೆಯು ನೀವು ಆತ್ಮಗಳಿಗೆ ತಿಳಿಸುತ್ತಾರೆ.
ಈಗ ನನ್ನನ್ನು ನೆನಪು ಮಾಡಿ ತನ್ನನ್ನು ಆತ್ಮ ಎಂದು ತಿಳಿಯಿರಿ. ಆತ್ಮದಲ್ಲಿಯೇ ಸಂಸ್ಕಾರವಿದೆ. ಸಂಸ್ಕಾರಗಳನ್ನು ತೆಗೆದುಕೊಂಡು ಹೋಗುತ್ತೀರಾ? ಕೆಲವರದು ಬಾಲ್ಯದಲ್ಲಿಯೇ ಹೆಸರು ಬಹಳ ಪ್ರಸಿದ್ಧವಾಗುತ್ತದೆ. ಆಗ ಇವರು ಇಂದಿನ ಜನ್ಮದಲ್ಲಿ ಇಂತಹ ಯಾವುದೋ ಪುಣ್ಯಕರ್ಮ ಮಾಡಿದ್ದಾರೆ ಎಂದು ತಿಳಿಯಲಾಗುತ್ತದೆ. ಯಾರಾದರೂ ಕಾಲೇಜು ಇತ್ಯಾದಿಗಳನ್ನು ಕಟ್ಟಿಸಿದರೆ ನಂತರ ಜನ್ಮದಲ್ಲಿ ಚೆನ್ನಾಗಿ ಓದುತ್ತಾರೆ. ಕರ್ಮಗಳ ಲೆಕ್ಕ ಇರುತ್ತದೆಯಲ್ಲವೇ? ಸತ್ಯಯುಗದಲ್ಲಿ ವಿಕರ್ಮದ ಮಾತೇ ಇರುವುದಿಲ್ಲ. ಕರ್ಮವನ್ನಂತೂ ಅವಶ್ಯವಾಗಿ ಮಾಡುತ್ತಾರೆ. ರಾಜ್ಯಭಾರ ಮಾಡುತ್ತಾರೆ, ತಿನ್ನುತ್ತಾರೆ, ಕುಡಿಯುತ್ತಾರೆ, ಆದರೆ ಉಲ್ಟಾ ಕರ್ಮ ಮಾಡುವುದಿಲ್ಲ. ಅದಕ್ಕೆ ರಾಮರಾಜ್ಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ರಾವಣನ ರಾಜ್ಯ ಇದೆ. ನೀವೀಗ ತಂದೆಯ ಶ್ರೀಮತದಂತೆ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ? ಅದು ಹೊಸ ಪ್ರಪಂಚವಾಗಿದೆ. ಹಳೆಯ ಪ್ರಪಂಚದಲ್ಲಿ ದೇವತೆಗಳ ನೆರಳೂ ಸಹ ಬೀಳುವುದಿಲ್ಲ. ಲಕ್ಷ್ಮಿಯ ಜಡಚಿತ್ರವನ್ನು ಇಟ್ಟುಕೊಂಡಾಗ ಅದರ ನೆರಳು ಬೀಳಬಹುದೇ ಹೊರತು ಚೈತನ್ಯ ದೇವತೆಯ ನೆರಳು ಬೀಳಲು ಸಾಧ್ಯವಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಎಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ಹೇಗೆ ಬಾವಿಯಿಂದ ನೀರು ತೆಗೆಯುವಾಗ ಒಂದು ವಿಧಿವಿಧಾನ ಇರುತ್ತದೆ ಅಲ್ಲವೇ? ಅದು ಸುತ್ತುತ್ತಲೇ ಇರುತ್ತದೆ. ಹಾಗೆಯೇ ಈ ಸೃಷ್ಟಿ ಚಕ್ರವು ಸಹ ಸುತ್ತುತ್ತಿರುತ್ತದೆ. ಬಾವಿಯಿಂದ ನೀರನ್ನು ತೆಗೆಯುವಾಗ ಒಂದು ರಾಟೆ ಇರುತ್ತದೆ. ಆ ರಾಟೆಯ ಮೂಲಕ ನೀರನ್ನು ಎತ್ತುತ್ತಾರೆ. ಇದರ ಮೇಲೆ ಒಂದು ದೃಷ್ಟಾಂತಗಳನ್ನು ತಿಳಿಸಲಾಗುತ್ತದೆ. ಪವಿತ್ರತೆಯು ಎಲ್ಲದಕ್ಕಿಂತ ಒಳ್ಳೆಯದಾಗಿದೆ. ಕುಮಾರಿಯು ಪವಿತ್ರವಾಗಿರುತ್ತಾಳೆ, ಆದ್ದರಿಂದ ಎಲ್ಲರೂ ಕೂಡ ಅವರ ಕಾಲಿಗೆ ಬೀಳುತ್ತಾರೆ. ನೀವು ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ. ಬಹಳ ಮಂದಿ ಕುಮಾರಿಯರೇ ಇದ್ದೀರಿ. ಆದ್ದರಿಂದ ಕುಮಾರಿಯರ ಮೂಲಕ ಜ್ಞಾನದ ಬಾಣವನ್ನು ಒಡಿಸಿದರೆಂದು ಗಾಯನವಿದೆ. ಇದು ಜ್ಞಾನ ಬಾಣವಾಗಿದೆ. ನೀವು ಪ್ರೀತಿಯಿಂದ ಕುಳಿತು ತಿಳಿಸುತ್ತೀರಿ. ತಂದೆ ಸದ್ಗುರುವು ಒಬ್ಬರೇ ಆಗಿದ್ದಾರೆ. ಅವರು ಸರ್ವರ ಸದ್ಗತಿದಾತ ಆಗಿದ್ದಾರೆ. ಶಿವ ಭಗವಾನ್ ವಾಚ ಮನ್ ಮನಾಭವ, ಇದು ಮಂತ್ರ ಅಲ್ಲವೇ? ಇದರಲ್ಲಿಯೇ ಪರಿಶ್ರಮವಿದೆ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದು ಗುಪ್ತ ಪರಿಶ್ರಮವಾಗಿದೆ. ಆತ್ಮ ಈಗ ತಮೋಪ್ರಧಾನವಾಗಿದೆ, ಮತ್ತೆ ಸತೋಪ್ರಧಾನ ಆಗಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿ ಹೋಗಿದ್ದರು. ಯಾರು ಮೊಟ್ಟ ಮೊದಲಿಗೆ ತಂದೆಯಿಂದ ಅಗಲಿದರೋ ಅವರೇ ಮೊಟ್ಟ ಮೊದಲಿಗೆ ಮಿಲನ ಮಾಡುವರು. ಆದ್ದರಿಂದ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳೇ ಎಂದು ತಂದೆಯು ಹೇಳುತ್ತಾರೆ. ತಂದೆಗೆ ತಿಳಿದಿದೆ ಯಾವಾಗಿನಿಂದ ಭಕ್ತಿಯನ್ನು ಆರಂಭಿಸಿದ್ದೀರಿ ಎಂದು. ಇದು ಅರ್ಧ ಅರ್ಧ ಭಾಗವಾಗಿದೆ. ಅರ್ಧಕಲ್ಪ ಜ್ಞಾನವಿರುತ್ತದೆ, ಅರ್ಧಕಲ್ಪ ಭಕ್ತಿ ನಡೆಯುತ್ತದೆ. ಹೇಗೆ ಹಗಲು ಮತ್ತು ರಾತ್ರಿ 24 ಗಂಟೆಗಳು? 12 ಗಂಟೆ ಬೆಳಿಗ್ಗೆ ಇರುತ್ತದೆ, 12 ಗಂಟೆ ಸಂಜೆ ಇರುತ್ತದೆ. ಹಾಗೆಯೇ ಕಲ್ಪವು ಸಹ ಅರ್ಧ ಅರ್ಧ ಭಾಗವಾಗಿದೆ. ಅದಕ್ಕೆ ಬ್ರಹ್ಮನ ಹಗಲು, ಬ್ರಹ್ಮನ ರಾತ್ರಿ ಅಂದ ಮೇಲೆ ಕಲಿಯುಗದ ಆಯುಷನ್ನು ಇಷ್ಟೊಂದು ಉದ್ದಹಗಲವಾಗಿ ಹೇಗೆ ಹೇಳುತ್ತಾರೆ? ನೀವೀಗ ಸರಿತಪ್ಪನ್ನು ತಿಳಿಸಬಲ್ಲಿರಿ. ಶಾಸ್ತ್ರಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಮತ್ತೆ ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ. ಭಗವಂತನಿಗೆ ಭಕ್ತರ ರಕ್ಷಕನೆಂದು ಹೇಳಲಾಗುತ್ತದೆ ಅಲ್ಲವೇ? ಮುಂದೆ ಹೋದಂತೆ ನೀವು ಸನ್ಯಾಸಿ ಮೊದಲಾದವರಿಗೂ ಸಹ ಬಹಳ ಪ್ರೀತಿಯಿಂದ ಕುಳಿತು ತಿಳಿಸಿಕೊಡುತ್ತೀರಿ. ನಿಮ್ಮ ಫಾರಂಸ್ ಅನ್ನು ಅವರು ತುಂಬುವುದಿಲ್ಲ. ತಂದೆ ತಾಯಿ ಹೆಸರನ್ನು ಕೂಡ ಬರೆಯುವುದಿಲ್ಲ. ಕೆಲವರು ತಿಳಿಸುತ್ತಾರೆ, ಏಕೆ ಸನ್ಯಾಸ ಮಾಡಿದಿರಿ? ಕಾರಣ ತಿಳಿಸಿ ಎಂದು ಮೊದಲು ಬಾಬರವರು ಹೋಗಿ ಕೇಳುತ್ತಿದ್ದರು. ವಿಕಾರಗಳ ಸನ್ಯಾಸ ಮಾಡುತ್ತಾರೆ, ಆದ್ದರಿಂದ ಮನೆಯ ಸನ್ಯಾಸ ಮಾಡುತ್ತಾರೆ. ನೀವೀಗ ಇಡೀ ಪ್ರಪಂಚದ ಸನ್ಯಾಸವನ್ನೇ ಮಾಡಿದ್ದೀರಾ. ನಿಮಗೆ ಹೊಸ ಪ್ರಪಂಚದ ಸಾಕ್ಷಾತ್ಕಾರವನ್ನು ಮಾಡಿಸಲಾಗಿದೆ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಸ್ವರ್ಗದ ರಚಯಿತ ತಂದೆಯು ಸ್ವರ್ಗವನ್ನು ಸ್ಥಾಪನೆ ಮಾಡುವಂತವರಾಗಿದ್ದಾರೆ. ಊದೋಟವನ್ನಾಗಿ ಮಾಡುವವರಾಗಿದ್ದಾರೆ. ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ. ಕಾಮವಿಕಾರವು ಮೊಟ್ಟಮೊದಲನೆಯ ಮುಳ್ಳಾಗಿದೆ. ಈ ಕಾಮವಿಕಾರಕ್ಕೆ ಕತ್ತಿ ಎಂದು ಹೇಳುತ್ತಾರೆ, ಕ್ರೋಧಕ್ಕೆ ಭೂತವೆಂದು ಹೇಳುತ್ತಾರೆ. ದೇವಿ ದೇವತೆಗಳು ಡಬಲ್ ಅಹಿಂಸಕರಾಗಿದ್ದರು. ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ವಿಕಾರಿ ಮನುಷ್ಯರು ತಲೆಬಾಗುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಾ? ನಾವು ಇಲ್ಲಿ ಓದುವುದಕ್ಕಾಗಿ ಬಂದಿದ್ದೇವೆ. ಉಳಿದಂತೆ ಆ ಸತ್ಸಂಗಗಳಲ್ಲಿ ಹೋಗುವುದಂತೂ ಸಾಮಾನ್ಯ ಮಾತಾಗಿದೆ. ಅಲ್ಲಿ ಈಶ್ವರ ಸರ್ವೇ ಹ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಆದರೆ ತಂದೆಯು ಎಂದಾದರೂ ಸರ್ವೇ ಹ್ಯಾಪಿ ಆಗಲು ಸಾಧ್ಯವೇ? ತಂದೆಯಿಂದ ನೀವು ಮಕ್ಕಳಿಗೆ ಆಸ್ತಿ ಸಿಗುತ್ತಾ ಇದೆ. ತಂದೆಯು ಬಂದು ಹಳೆಯ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಅಂದರೆ ಸ್ವರ್ಗವನ್ನಾಗಿ ಮಾಡುತ್ತಾರೆ. ಕೆಲವರಂತೂ ನರಕವನ್ನು ನರಕ ಎಂದು ಒಪ್ಪುವುದೇ ಇಲ್ಲ. ಸಾಹುಕಾರರು ತಿಳಿದುಕೊಳ್ಳುತ್ತಾರೆ ಸ್ವರ್ಗದಲ್ಲಿ ಏನಿದೆ. ನಮ್ಮ ಬಳಿಯಂತೂ ಹಣ, ಅಂತಸ್ತು, ಮಹಲು, ವಿಮಾನ ಇತ್ಯಾದಿಗಳೆಲ್ಲವೂ ಇಲ್ಲಿಯೇ ಇದೆ. ನಮಗಾಗಿ ಇದಂತೂ ಇದೇ ಸ್ವರ್ಗವಾಗಿದೆ ಎಂದು ಹೇಳುತ್ತಾರೆ. ಯಾರು ಕೊಳಕಿನಲ್ಲಿರುತ್ತಾರೆಯೋ ಅವರಿಗೆ ಇದು ನರಕವಾಗಿದೆ. ಆದ್ದರಿಂದ ಭಾರತವು ಎಷ್ಟೊಂದು ಬಡದೇಶ, ಕಂಗಾಲಾಗಿದೆ. ಈ ಚರಿತ್ರೆ ಭೂಗೋಳವು ಪುನಃ ಪುನರಾವರ್ತನೆ ಆಗುವುದು.
ತಂದೆಯು ನಮ್ಮನ್ನು ಪುನಃ ಡಬಲ್ ಕಿರೀಟದಾರಿಗಳನ್ನಾಗಿ ಮಾಡುತ್ತಾರೆಂದು ನಿಮಗೆ ನಶಿ ಇರಬೇಕು. ಭೂತ ಭವಿಷ್ಯತ್ ವರ್ತಮಾನವನ್ನು ಹರಿತುಕೊಂಡಿದ್ದೀರಾ. ಸತ್ಯಯುಗ ತ್ರೇತಾಯುಗದ ಕಥೆಯನ್ನು ತಂದೆಯು ತಿಳಿಸುತ್ತಿದ್ದಾರೆ. ನಂತರ ಮಧ್ಯದಲ್ಲಿ ನಾವು ಕೆಳಗಿಳಿಯುತ್ತೇವೆ. ವಾಮ ಮಾರ್ಗವು ವಿಕಾರಿ ಮಾರ್ಗವಾಗಿದೆ. ಈಗ ಪುನಃ ತಂದೆಯು ಬಂದಿದ್ದಾರೆ. ನೀವು ತಮ್ಮನ್ನು ಸ್ವದರ್ಶನ ಚಕ್ರಧಾರಿ ಎಂದು ತಿಳಿಯುತ್ತೀರಿ. ಚಕ್ರವನ್ನು ತಿರುಗಿಸಿ. ತಮ್ಮನ್ನು ತಾವು ಸದಾ ಸ್ವದರ್ಶನ ಚಕ್ರಧಾರಿ ಎಂದು ಸದಾ ತಿಳಿಯುತ್ತಾ ಇರಬೇಕು. ಚಕ್ರವನ್ನು ತಿರುಗಿಸುತ್ತಾ ಇರಬೇಕು. ಇದರಿಂದ ತಲೆ ಕತ್ತರಿಸುತ್ತೀರಿ ಎಂದಲ್ಲ. ಕೃಷ್ಣನಿಗೆ ಚಕ್ರವನ್ನು ತೋರಿಸಿ ಕೃಷ್ಣನು ರಾಕ್ಷಸರನ್ನು ಚಕ್ರದಿಂದ ಕೊಂದನು ಎಂದು ಹೇಳುತ್ತಾರೆ. ಆದರೆ ಇದು ಸಾಧ್ಯವೇ ಇಲ್ಲ. ನೀವು ತಿಳಿದುಕೊಳ್ಳುತ್ತೀರಾ, ನಾವು ಬ್ರಾಹ್ಮಣರು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. ಸತ್ಯಯುಗದಲ್ಲಿ ದೇವತೆಗಳಿಗಂತೂ ಈ ಜ್ಞಾನ ಇರುವುದಿಲ್ಲ. ಅಲ್ಲಿ ಸದ್ಗತಿ ಇರುತ್ತದೆ. ಆದ್ದರಿಂದ ಅದಕ್ಕೆ ಹಗಲು ಎಂದು ಹೇಳಲಾಗುತ್ತದೆ. ರಾತ್ರಿಯಲ್ಲಿಯೇ ಕಷ್ಟವಾಗುತ್ತದೆ. ಭಕ್ತಿಯಲ್ಲಿ ದರ್ಶನಕ್ಕಾಗಿ ಎಷ್ಟೊಂದು ಹಠಯೋಗ ಇತ್ಯಾದಿಗಳನ್ನು ಮಾಡುತ್ತಾರೆ. ನೌದಾ ಭಕ್ತಿ ಮಾಡುವವರು ಪ್ರಾಣತ್ಯಾಗ ಮಾಡುವುದಕ್ಕೂ ತಯಾರಾಗಿ ಬಿಡುತ್ತಾರೆ. ಆದ್ದರಿಂದ ಸಾಕ್ಷಾತ್ಕಾರವಾಗುತ್ತದೆ. ಡ್ರಾಮಾನುಸಾರವಾಗಿ ಅಲ್ಪಕಾಲಕ್ಕಾಗಿ ಅವರ ಇಚ್ಛೆಯು ಪೂರ್ಣವಾಗುತ್ತದೆ. ಬಾಕಿ ಈಶ್ವರನು ಏನನ್ನೂ ಮಾಡುವುದಿಲ್ಲ. ಅರ್ಧಕಲ್ಪ ಭಕ್ತಿಯ ಪಾತ್ರವೂ ನಡೆಯುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ಕಡೆಯಿಂದ ನೆನಪು, ಪ್ರೀತಿ ಹಾಗೂ ಸುಪ್ರಭಾತದೊಂದಿಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ ಆಗಿದೆ ಮೊದಲನೇ ಪಾಯಿಂಟ್ಸ್. ಇದೇ ಒಂದು ಆತ್ಮಿಕ ನಶೆಯಲ್ಲಿರಿ. ತಂದೆಯು ನಮ್ಮನ್ನು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ನಾವು ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣರಾಗಿದ್ದೇವೆ. ಭೂತ ಭವಿಷ್ಯತ್ ವರ್ತಮಾನದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ನಡೆಯುತ್ತಾ ಇರಬೇಕಾಗಿದೆ. ಎರಡನೇ ಪಾಯಿಂಟ್ಸ್. ಪಾಸ್ ವಿತ್ ಆನರ್ ಆಗಲು ತಂದೆಯೊಂದಿಗೆ ಸತ್ಯಸತ್ಯವಾದ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡುವ ಗುಪ್ತ ಪರಿಶ್ರಮವನ್ನು ಪಡಬೇಕು. ವರದಾನಾಗಿದೆ. ಸರ್ವ ಗುಣಗಳ ಅನುಭವಗಳ ಮುಖಾಂತರ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಅನುಭವಿ ಮೂರ್ತಿಗಳಾಗಿ. ವರದಾನದ ವಿಶ್ಲೇಷಣೆಯಾಗಿದೆ. ತಂದೆಯ ಗುಣಗಳ ಗಾಯನ ಏನ್ ಮಾಡುತ್ತೀರಿ, ಆ ಸರ್ವ ಗುಣಗಳ ಅನುಭವದಲ್ಲಿ ಬರಬೇಕು. ಅನುಭವದ ಸ್ವರೂಪಧಾರಿಗಳಾಗಿ ಹೇಗೆ ತಂದೆ ಆನಂದದ ಸಾಗರ ಆಗಿದ್ದಾರೆ ಅಂದಾಗ ಅದೇ ಆನಂದದ ಸಾಗರನ ಅಲೆಯಲ್ಲಿ ಈಜಾಡುತ್ತಾ ಇರಿ. ಯಾರೇ ಸಂಪರ್ಕದಲ್ಲಿ ಬಂದರೂ ಸಹ ಅವರನ್ನು ಆನಂದದ, ಪ್ರೇಮ, ಸುಖ, ಶಾಂತಿ ಎಲ್ಲಾ ಗುಣಗಳ ಅನುಭೂತಿಯನ್ನ ಮಾಡಿಸಿ ಕಳಿಸಿ. ಆ ರೀತಿ ಸರ್ವ ಗುಣಗಳ ಅನುಭವಿ ಮೂರ್ತಿಗಳಾಗಿ ಆಗ ತಮ್ಮ ಮುಖಾಂತರ ತಂದೆಯ ಪ್ರತ್ಯಕ್ಷ ಆಗುತ್ತದೆ. ಏಕೆಂದರೆ ತಾವು ಮಹಾನಾತ್ಮಗಳು. ಪರಮಾತ್ಮನನ್ನು ತಮ್ಮ ಅನುಭವಿ ಮೂರ್ತಿಗಳಿಂದ ಪ್ರತ್ಯಕ್ಷ ಮಾಡಿಸಲು ಸಾಧ್ಯವಿದೆ. ಹಾಗಾಗಿ ಈ ಜ್ಞಾನದ ಮೂಲಕ ಆತ್ಮಗಳಿಗೆ ಆನಂದ, ಪ್ರೇಮ, ಸುಖ, ಶಾಂತಿಯ ಅನುಭವವನ್ನು ಮಾಡಿಸಬೇಕಾಗಿದೆ. ಆಗ ತಂದೆಯನ್ನು ಪ್ರತ್ಯಕ್ಷ ಮಾಡಲು ಸಾಧ್ಯ. ಶ್ಲೋಗನ್. ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತುಗಳನ್ನು ಸಹ ಶುಭವಾಗಿ ತೆಗೆದುಕೊಳ್ಳಿ.